ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಇನ್ನು ಶಾಸ್ತ್ರಿಗಳೇ ಜಗದೀಶ್ ಅಶ್ವಿನಿ ಅಂತ ದಾವಣಗೆರೆಯಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಆರು ಹತ್ತು ಸಾವಿರದ ಒಂಬೈನೂರ ಅರವತ್ತು ಸಮಯ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಜಗದೀಶ್ ಅವರ ಪ್ರಶ್ನೆ ಆರೋಗ್ಯದ ಕುರಿತಾಗಿ ಪ್ರಶ್ನೆಯನ್ನು ಕಳಿಸಿಕೊಟ್ಟಿದ್ದಾರೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ವೃಷಭ ಲಗ್ನವಾಗಿದೆ ಲಗ್ನದ ಅಧಿಪತಿ ಶುಕ್ರ ಆರನೇ ಮನೆಯಲ್ಲಿದ್ದಾನೆ ಸ್ವಕ್ಷೇತ್ರ ಹೀಗಾಗಿ ಆತಂಕ ಬೇಡ ಪ್ರಸ್ತುತ ದಶಾಕಾಲವು ನೋಡಿದ್ರೆ ರಾಹು ಕುಜನ ಕಾಲ ನಡೀತಾ ಇದೆ ರಾಹು ದಶೆ ಕುಜಭಕ್ತಿ ಇದನ್ನು ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಅಂತ ಕರೀತಾರೆ ಸಂಧಿಶಾಂತಿ ಕಾಲಗಳಲ್ಲಿ ಆರೋಗ್ಯ ಹಣ ಕುಟುಂಬ ಈ ರೀತಿಯ ತೊಂದರೆಗಳು ಉಂಟಾಗುತ್ತೆ ಹೀಗಾಗಿ ಸಂಧಿಶಾಂತಿ ಮಾಡಿಸಿ ರಾಹು ಬೃಹಸ್ಪತಿ ಸಂಧಿಶಾಂತಿ ಅಗತ್ಯವಾಗಿ ಮಾಡಿಸಿ ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಯೋಚನೆ ಮಾಡೋದು ಬೇಡ ಅದೇ ಇರತಕ್ಕಂಥ ತೊಡಕು ಅಷ್ಟೇ ಅದರ ನಿವಾರಣೆ ಆದರೆ ಆರೋಗ್ಯ ದೃಢವಾಗುತ್ತೆ ಗಂಗಾಧರ್ ಶೆಟ್ಟಿ ಅಂತ ಚಿತ್ರದುರ್ಗದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರು ಸಮಯ ಎಂಟು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಫೈನಾನ್ಷಿಯಲ್ ಸಮಸ್ಯೆ ಇದೆ ಪರಿಹಾರವನ್ನು ಸೂಚಿಸಿ ಅಂತ ಕೇಳಿದ್ದಾರೆ ಗಂಗಾಧರ ಶೆಟ್ಟಿ ಅವರ ಪ್ರಶ್ನೆ ಆರ್ಥಿಕ ಸಮಸ್ಯೆ ಎದುರಾಗಿದೆ ಏನು ಮಾಡಬೇಕು ಜಾತಕದಲ್ಲಿ ಧನಾಧಿಪತಿ ಹೇಗಿದ್ದಾನೆ ನೋಡಿಕೊಳ್ಬೇಕಾಗುತ್ತೆ ನೋಡಿ ನಿಮ್ಮ ಜಾತಕವನ್ನು ಗಮನಿಸಿಕೊಂಡ್ರೆ ನಿಮ್ಮದು ಲಗ್ನವಾಗಿದೆ ಲಗ್ನದಿಂದ ಧನಾಧಿಪತಿಯಾಗಿರ್ತಕ್ಕಂಥವನು ಶುಕ್ರ ಆತ ವ್ಯಯದಲ್ಲಿದ್ದಾನೆ ದುಸ್ಥಾನದಲ್ಲಿದ್ದಾನೆ ಅದು ಬಾತಕವಾಗಿದೆ ಧನಾಧಿಪತಿ ದುಸ್ಥಾನದಲ್ಲಿದ್ದಾಗ ಯದ್ಭಾವನಾಥೋ ರಿಪುರಂದ್ರ ರಿಪ್ಪೆ ತದ್ಭಾವನಾಶಂ ಅಂತ ಶಾಸ್ತ್ರ ಹೇಳುತ್ತೆ ಹೀಗಾಗಿ ಬಲ ಕಡಿಮೆಯಾಗಿದೆ ಪ್ರಸ್ತುತ ದಶಾಕಾಲ ಗಮನಿಸ್ಕೊಂಡ್ರೆ ಈಗ ತಮಗೆ ಶನೈಶ್ಚರನ ದಶೆ ಶನಿದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ ಈಗ ಅನುಕೂಲ ಶುರುವಾಗಿದೆ ನೀವು ಸರಳವಾದ ಪರಿಹಾರ ಏನಪ್ಪ ಅಂದರೆ ಶುಕ್ರನಿಗೆ ಮಹಾಲಕ್ಷ್ಮಿ ಆರಾಧನೆ ಹೇಳಿ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರೂ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ನೀವು ಪ್ರತಿ ಶುಕ್ರವಾರ ಶುಕ್ರವಾರ ಕ್ಷೀರಾಭಿಷೇಕವನ್ನು ಮಾಡಿಸಿ ಪುಷ್ಪಾರ್ಚನೆ ಮಾಡಿಸಿ ಅನುಕೂಲ ಆಗುತ್ತೆ ಮಹಾಲಕ್ಷ್ಮಿ ಆರಾಧನೆಯಿಂದ ಖಂಡಿತ ಅನುಕೂಲ ಆಗುತ್ತೆ ಮಾಡಿ ಒಳ್ಳೆಯದಾಗಲಿ ಇನ್ನು ಪ್ರತಿಭಾ ಅಂತ ಕೊಪ್ಪಳದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಸಮಯ ಎಂಟು ಗಂಟೆ ಮೂವತ್ತೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಸರ್ಕಾರಿ ಕೆಲಸ ಆಗುತ್ತಾ ತಿಳಿಸಿ ಜೊತೆಗೆ ಮದುವೆ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಪ್ರತಿಭಾ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಾಧ್ಯವಾಗುತ್ತಾ ವಿವಾಹ ಏರ್ಪಾಡು ಆಗುತ್ತೆ ಇದು ಪ್ರಶ್ನೆಗಳು ನೋಡೋಣ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಲ್ಲಿ ಶುಕ್ರನಿದ್ದಾನೆ ಅದು ಬಹಳ ಒಳ್ಳೆಯದು ಅದು ಮಾಲವೀಯ ಯೋಗ ಅಲ್ಲಿ ಸೌಖ್ಯವನ್ನು ಏರ್ಪಾಡು ಮಾಡ್ತಕ್ಕಂಥ ಒಂದು ಲಕ್ಷಣ ಚೆನ್ನಾಗಿದೆ ಮತ್ತು ಲಾಭದಲ್ಲಿ ರವಿ ಇರತಕ್ಕಂಥದ್ದು ರವಿ ಬುಧರಿರ್ತಕ್ಕಂಥದ್ದು ಅದು ಕೂಡ ಒಳ್ಳೆಯದು ಪ್ರಯತ್ನ ಮಾಡಿ ಸರ್ಕಾರಿ ನೌಕರಿಗೆ ತಾವು ಪ್ರಯತ್ನ ಮಾಡಿ ಈಗ ಪ್ರಸ್ತುತ ತಮಗೆ ನಡೀತಾ ಇರತಕ್ಕಂಥದ್ದು ಶನೇಶ್ವರನ ದಶೆಯಲ್ಲಿ ಈಗ ಶುಕ್ರನ ಭಕ್ತಿ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ತುಂಬ ಚೆನ್ನಾಗಿದೆ ಅಲ್ಲಿವರೆಗೆ ಅನುಕೂಲ ಚೆನ್ನಾಗಿದೆ ಅದಾದ ಮೇಲೂ ರವಿ ಪ್ರಾರಂಭವಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈವರೆಗೆ ನಿಮಗೆ ಬಲ ತುಂಬ ಇದೆ ಅಷ್ಟರೊಳಗಾಗಿ ನಿಮಗೆ ಖಂಡಿತ ಅನುಕೂಲ ಆಗಬೇಕು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಕುಜ ದೋಷವನ್ನು ನಿವಾರಣೆ ಮಾಡಿಕೊಂಡು ಪ್ರಯತ್ನವನ್ನು ಮಾಡಿ ಅನುಕೂಲ ಆಗುತ್ತೆ ಅದು ಕೂಡ ಒಳ್ಳೆಯದಾಗಲಿ ರೋಹಿತ್ ಅಂತ ಶಿರಾದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಏಳು ಹುಟ್ಟಿದ ಸಮಯ ಎಂಟು ಗಂಟೆ ಮೂವತ್ತು ನಿಮಿಷ ಬೆಳಗಿನ ಜಾವ ಇನ್ನು ಅವರ ಪ್ರಶ್ನೆ ಎಜುಕೇಷನ್ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ರೋಹಿತ್ ಅವರ ಪ್ರಶ್ನೆ ಎಜುಕೇಷನ್ ಬಗ್ಗೆ ತಿಳಿಸಿ ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಬಹುದು ಅಂತ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಧನು ಲಗ್ನವಾಗಿದೆ ಲಗ್ನದಲ್ಲಿ ಗುರುವಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಹೋರಾ ಸ್ವಾಮಿ ಗುರುಗ್ನ ವೀಕ್ಷಿತ ವೀರೋದ್ಕಟಾ ಭಾವತಿ ಅಂತ ಹೇಳುತ್ತೆ ಹೋರಾಶಾಸ್ತ್ರ ಹೀಗಾಗಿ ಬಲ ಇದೆ ಮತ್ತು ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಪಂಚಮಾಧಿಪತಿಯನ್ನೂ ವೀಕ್ಷಣೆ ಮಾಡ್ತಾನೆ ತುಂಬ ಚೆನ್ನಾಗಿದೆ ಶುಕ್ರ ಕೂಡ ಚೆನ್ನಾಗಿದ್ದಾನೆ ಹೀಗಾಗಿ ಕಲೆಗೆ ಸಂಬಂಧಿಸಿರ್ತಕ್ಕಂಥದ್ದು ಏನು ನಾವು ಯಾವುದನ್ನು ಟೀಚಿಂಗ್ ಲೈನ್ ಅಂತೀವಲ್ಲ ಹಾಗೆ ಶಿಕ್ಷಕ ವೃತ್ತಿ ತುಂಬ ಚೆನ್ನಾಗಾಗುತ್ತೆ ತಮಗೆ ಅದಕ್ಕೆ ಬಲ ಇದೆ ಲೈಬ್ರರಿಯನ್ ಆಗಬಹುದು ಅಥವಾ ಎಲ್ ಎಲ್ ಬಿ ಮಾಡಬಹುದು ಮತ್ತು ಶುಕ್ರನಿಗೆ ಸಂಬಂಧಿಸಿದ ಹಾಗೆ ಆರ್ಟ್ ಕಲೆಗೆ ಸಂಬಂಧಿಸಿರ್ತಕ್ಕಂಥದ್ದು ಡಿಸೈನಿಂಗ್ ಫೀಲ್ಡ್ಸ್ ಅಂತೀವಲ್ಲ ಆ ರೀತಿಯಲ್ಲಿ ಕೂಡ ಪ್ರಯತ್ನ ಮಾಡಬಹುದು ಚೆನ್ನಾಗಿದೆ ಎರಡು ಗ್ರಹಗಳು ಬಲವಾಗಿದ್ದಾಗ ಹಲವು ದಾರಿಗಳಿರುತ್ತೆ ಹೀಗಾಗಿ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಯೋಚನೆ ಮಾಡೋದು ಬೇಡ ಚೆನ್ನಾಗಿದೆ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರವನ್ನ ನೀಡಿದ್ರಿ ಇನ್ನು ವೀಕ್ಷಕರೇ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾನುಫಲ ಈ ದಿನ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್